ಪ್ರತಿಯೊಂದು ಮಹಿಳೆಯ ನೋವನ್ನ ಕೇಳುವ ಹಾಗೆ ಅವರಿಗೆ ಸ್ಪಂದಿಸುವ ನಿಮ್ಮ ಪ್ರೀತಿಯ ಚಾನೆಲ್ ದಿಯಾ ಸಂದೀಪ್ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಯಾವಾಗಲೂ ನಿಮ್ಮೊಂದಿಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿಯಾ ಸಂದೀಪ್ ಪ್ರೆಗ್ನೆನ್ಸಿ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಸ್ಪರ್ಮ್ ರಿಲೇಟೆಡ್ ಸಮಸ್ಯೆ ಮತ್ತು ಮಹಿಳೆಯ ಗರ್ಭಧಾರಣೆಗೆ ಸಂಬಂಧಪಟ್ಟ ಸಮಸ್ಯೆಗೆ ಒಂದು ಮನೆ ಮದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಅದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಇನ್ನು ನನ್ನ ವಿಡಿಯೋನ ಇಷ್ಟಪಡೋದು ದಯವಿಟ್ಟು ಇವಾಗಲೇ ಒಂದು ಲೈಕ್ ಅನ್ನು ಪ್ರೆಸ್ ಮಾಡಿ ನೀವು ಎಷ್ಟು ಹೆಚ್ಚು ಲೈಕ್ಸ್ ಕೊಡ್ತೀರೋ ಅಷ್ಟು ಹೆಚ್ಚು ವಿಡಿಯೋಸ್ ಅನ್ನು ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಫುಡ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಮಖಾನದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನ ಲೋಟಸ್ ಸೀಡ್ಸ್ ಅಂತ ಸಹ ಕರಿಬಹುದು ಫಾಕ್ಸ್ ನಟ್ ಅಂತ ಕರಿಬಹುದು ಮಖಾನ ಅಂತ ಸಹ ಕರಿಬಹುದು ಈ ಲೋಟಸ್ ಸೀಡ್ಸ್ ಮಖಾನವನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಗರ್ಭಾಶಯದ ಗೋಡೆಯನ್ನ ನೀವು ಉತ್ತಮಗೊಳಿಸಬಹುದು ಅಂದ್ರೆ ಯೂಟ್ರಸ್ ಲೈನಿಂಗ್ ಅನ್ನ ನೀವು ಉತ್ತಮಗೊಳಿಸಬಹುದು ಹಾಗೆ ನಿಮಗೆ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಆಗೋದಕ್ಕೆ ಮಖಾನ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಪೀರಿಯಡ್ ಸಮಸ್ಯೆ ಇರೋರು ಪೀರಿಯಡ್ಸಲ್ಲಿ ಕರೆಕ್ಟಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಕ್ಲಾಟ್ ಸಮಸ್ಯೆ ಇದೆ ಅಂತ ಹೇಳೋರು ಸಹ ಈ ಮಖಾನವನ್ನು ಸೇವನೆ ಮಾಡಬೇಕು ಹಾಗೆ ನಿಮಗೆ ಬಿಳಿ ಮುಟ್ಟಿನ ಸಮಸ್ಯೆಯನ್ನು ನೀವು ಹೊಂದಿದ್ರೂ ಸಹ ಮಖಾನವನ್ನು ಸೇವನೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಇನ್ನು ಪುರುಷರಲ್ಲಿ ಸ್ಪರ್ಮ್ ರಿಲೇಟೆಡ್ ಆದಂತಹ ಯಾವುದೇ ಸಮಸ್ಯೆಗೂ ಸಹ ಮಖಾನ ತುಂಬಾ ಒಳ್ಳೆಯದು ನಿಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಇರೋದಾಗಿರಬಹುದು ನಿಮಗೆ ಮೋರ್ಫಾಲಜಿ ಚೆನ್ನಾಗಿಲ್ಲದೆ ಇರಬಹುದು ಪ್ರೋಗ್ರೆಸಿವ್ ಮೂಮೆಂಟ್ ಕಡಿಮೆ ಇದ್ದಿರಬಹುದು ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಅರ್ಲಿ ಇಜಾಕ್ಯುಲೇಷನ್ ಬೇಗನೆ ಸ್ಖಲನವಾಗೋದು ಸಹ ನಿಮ್ಮ ಸಮಸ್ಯೆ ಆಗಿರಬಹುದು ಈ ಎಲ್ಲ ಸಮಸ್ಯೆಗೂ ಸಹ ನೀವು ಈ ಮಖಾನವನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಇನ್ಫರ್ಟಿಲಿಟಿಗೆ ತುಂಬಾ ಬೆಸ್ಟ್ ರಿಸಲ್ಟ್ ಅನ್ನ ಈ ಮಖಾನ ಕೊಡುತ್ತೆ ಈ ಮಖಾನವನ್ನ ತೀವ್ರವಾದ ಆಯಾಸಕ್ಕೆ ಇದನ್ನ ಕೊಡ್ತಾರೆ ಹಾಗೆ ವೀಯಾಣುಗಳ ಸಂಖ್ಯೆ ಯಾರು ಕಡಿಮೆ ಇರುತ್ತೆ ನೋಡಿ ಅಂತವ್ರಿಗೂ ಸಹ ಮಖಾನವನ್ನ ಕೊಡ್ತಾರೆ ಯಾರೆಲ್ಲ ಡಯಾಬಿಟಿಸ್ ಅನ್ನ ಹೊಂದಿದ್ದೀರೋ ಹಾಗೆ ನಿಮ್ಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆಯೋ ಅಂತವ್ರು ಈ ಮಖಾನವನ್ನ ಸೇವನೆ ಮಾಡೋದ್ರಿಂದ ಅವ್ರಿಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಇದರಲ್ಲಿ ನಿಮ್ಗೆ ಉತ್ತಮವಾದ ಪ್ರೋಟೀನ್ ಸಿಗತ್ತೆ ಕಾರ್ಬೋಹೈಡ್ರೇಟ್ ಸಿಗತ್ತೆ ಫೈಬರ್ ಸಿಗತ್ತೆ ಮತ್ತು ಅಗತ್ಯ ಖನಿಜಗಳಾದ ಮೆಗ್ನೀಷಿಯಂ ಆಗಿರ್ಬೋದು ಪೊಟ್ಯಾಷಿಯಂ ಆಗಿರ್ಬೋದು ರಂಜಕ ಆಗಿರ್ಬೋದು ಕಬ್ಬಿಣ ಆಗಿರ್ಬೋದು ಹಾಗೆ ಜಿಂಕ್ ಸತು ಅವ್ರಿಗೆಲ್ಲ ಸ್ಪರ್ಮ್ ರಿಲೇಟೆಡ್ ಸಮಸ್ಯೆ ಇರುತ್ತೋ ಅಂತವ್ರು ಜಿಂಕ್ ಇರೋ ಆಹಾರವನ್ನ ಸೇವನೆ ಮಾಡಿ ಅಂತ ನಾ ಪ್ರತಿ ಸಲ ಸಹ ಹೇಳ್ತೀನಿ ಜಿಂಕ್ ಇರೋ ಆಹಾರದ ಲಿಸ್ಟ್ ಸಹ ನಾ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಈ ಲೋಟಸ್ ಸೀಡ್ಸ್ ಮಖಾನವನ್ನ ಸೇವನೆ ಮಾಡೋದ್ರಿಂದ ನಿಮ್ಗೆ ಇವೆಲ್ಲ ಸಹ ಸಿಗತ್ತೆ ಹಾಗೆ ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಸಹ ಇದನ್ನ ಯೂಸ್ ಮಾಡ್ಬೋದು ತುಂಬಾ ಜನ ಹೇಳ್ತಾ ಇದ್ರೆ ಮೇಡಮ್ ಲೇಟ್ ಮದ್ವೆ ಆಗಿದೀವಿ ಬಟ್ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಏನ್ ಮಾಡೋದು ಅಂತ ನಿಮಗೂ ಸಹ ಇದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಈ ಮಖಾನ ನೀವು ಮಖಾನವನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಫಲವತ್ತತೆಯನ್ನ ನೀವು ನೈಸರ್ಗಿಕವಾಗಿ ಹೆಚ್ಚು ಮಾಡ್ಕೋಬಹುದು ಇದು ಬರೀ ಜೆಂಟ್ಸ್ಗೆ ಮಾತ್ರ ಅಲ್ಲ ಸ್ತ್ರೀಯರು ಸಹ ಇದನ್ನ ತಗೋಬಹುದು ಹೌದು ಲೇಡೀಸ್ ಸಹ ಇದನ್ನ ಸೇವನೆ ಮಾಡೋದ್ರಿಂದ ಅವರ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನ ಸಹ ಇದು ಬೂಸ್ಟ್ ಮಾಡುತ್ತೆ ಉತ್ತೇಜಿಸುತ್ತೆ ನಿಮಗೆ ಪಿ ಸಿ ಓ ಡಿ ಇದ್ದಿರಬಹುದು ಥೈರಾಯ್ಡ್ ಇದ್ದಿರಬಹುದು ಡಯಾಬಿಟಿಸ್ ಇದ್ದಿರಬಹುದು ನೀವು ಓವರ್ ವೈಟ್ ಇದ್ದಿರಬಹುದು ನಿಮಗೆ ವೀಕ್ನೆಸ್ ಇದ್ದಿರಬಹುದು ಟ್ಯೂಬ್ ಬ್ಲಾಕ್ ಸಹ ನಿಮಗೆ ಇದ್ದಿರಬಹುದು ಯೂಟ್ರಸ್ ಲೈನಿಂಗ್ ಪ್ರಾಬ್ಲಮ್ ಇದ್ದಿರಬಹುದು ಹೈಪರ್ ಟೆನ್ಷನ್ ಇಂದ ಸಹ ನೀವು ಬಳಲ್ತಾ ಇರಬಹುದು ಇವೆಲ್ಲದಕ್ಕೂ ಒಳ್ಳೆಯದು ಇನ್ನು ಇದನ್ನ ಹೇಗೆ ತಿನ್ನಬೇಕು ಅಂತ ಕೇಳಿದ್ರೆ ನೀವು ಇದನ್ನ ಯಾವ ರೀತಿ ಬೇಕಾದ್ರೂ ತಿನ್ಬಹುದು ಯಾವ ಟೈಮಲ್ಲಿ ಬೇಕಾದ್ರೂ ತಿನ್ಬಹುದು ಇದನ್ನ ಬರೀ ರಾ ಅಂದ್ರೆ ಹಸಿ ಇದೇ ತರ ಸಹ ಸೇವನೆ ಮಾಡಬಹುದು ಇಲ್ಲ ನಿಮ್ಗೆ ಇದನ್ನ ಸ್ವಲ್ಪ ರೋಸ್ಟ್ ಮಾಡಿ ತಿನ್ಬೇಕು ಅಂತ ಅನ್ಸಿದ್ರೆ ರೋಸ್ಟ್ ಮಾಡಿ ಸಹ ತಿನ್ಬಹುದು ಇಲ್ಲ ನಾನು ಇದನ್ನ ಬೇರೆ ತರ ಫುಡ್ ಪ್ರಿಪೇರ್ ಮಾಡ್ತೀನಿ ಸೂಪ್ ಮಾಡ್ಕೊಳ್ತೀನಿ ಈ ತರ ಯಾವ್ದಾದ್ರು ನಿಮ್ಗೆ ರೆಸಿಪಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ತರ ಸಹ ನೀವು ಇದನ್ನ ಸೇವನೆ ಮಾಡ್ಬೋದು ಇದನ್ನ ರಾತ್ರಿ ನೆನೆ ಹಾಕ್ಬಿಟ್ಟು ಮಾರ್ನಿಂಗ್ ಇದನ್ನ ಸೂಪ್ ಟೈಪ್ ಅಲ್ಲಿ ಬೇರೆ ತರ ವೆರೈಟಿ ವೆರೈಟಿ ರೆಸಿಪೀಸ್ ಆಗಿ ಸಹ ಇದನ್ನ ಮಾಡಿ ತಿಂತಾರೆ ಯಾವ ರೀತಿ ಬೇಕಾದ್ರೂ ನೀವು ಇದನ್ನ ಸೇವನೆ ಮಾಡ್ಬೋದು ಇದನ್ನ ಒಂದೆರಡು ಸೆಕೆಂಡ್ಸ್ ನಾರ್ಮಲ್ ಆಗಿ ಫ್ರೈ ಮಾಡಿಬಿಟ್ಟು ಅದಾದ್ಮೇಲೆ ಘೀಯನ್ನ ತುಪ್ಪವನ್ನ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಥವಾ ಕಾಲು ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಹಳದಿ ಪೌಡರನ್ನ ಉಪ್ಪನ್ನ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಖಾರ ಬೇಕಾದ್ರೆ ಖಾರ ಬೇಕಾದ್ರೂ ಹಾಕೊಂಡ್ಬಿಟ್ಟು ನೀವು ಸೇವನೆ ಮಾಡ್ಬೋದು ಇನ್ನು ಪಾಯಸದ ರೀತಿಯಲ್ಲಿ ಪಾಯಸವನ್ನ ಸಹ ನೀವು ಇನ್ನು ಈ ಮಖಾನವನ್ನ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ಸಹ ಸೇವನೆ ಮಾಡ್ಬೋದು
ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಸೇವನೆ ಮಾಡ್ಬೋದು. ಇಷ್ಟ್ಯಾವುದು ಬೇಡ ಅಂದರೆ ನೀವು ರಾ ಆಗಿ ಹಾಗೆ ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು. ಇನ್ನು ಈ ಮಖಾನವನ್ನು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಫ್ರೈ ಮಾಡಿ ಅದನ್ನು ಹಾಲಿನೊಂದಿಗೆ ಸಹ ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಓಕೆ, ನಾನಿವತ್ತು ನಿಮಗೆ ತಿಳಿಸ್ಕೊಟ್ಟಂತಹ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಲ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖುಷಿಯಿಂದ ಇರಿ, ಖುಷಿಯಿಂದ ಖುಷಿಯನ್ನು ಹಂಚಿ, ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.